Hi friends, welcome back to my channel. ಇವತ್ತು ನಾನು ಅಕ್ಕಿಯನ್ನು ಉಪಯೋಗಿಸಿ ಯಾವ ರೀತಿ ಗ್ಲೋಯಿಂಗ್ ಸ್ಕಿನ್ನನ್ನು ಪಡೆಯೋದು ಅಥವಾ ಗ್ಲಾಸ್ ಸ್ಕಿನ್ನನ್ನು ಪಡೆಯೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನೋಡೋದಕ್ಕಿಂತ ಮೊದಲು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಮುಖದಲ್ಲಿ ಕಪ್ಪು ಕಲೆ ಇಲ್ಲದಂತೆ ಕ್ಲಿಯರ್ ಸ್ಕಿನ್ನನ್ನು ಪಡೆದುಕೊಳ್ಳೋದಕ್ಕೆ ನಾನಿವತ್ತು ಒಂದು ಕ್ರೀಮನ್ನು ತೆಗೆದುಕೊಂಡು ಬಂದಿದ್ದೀನಿ. ಬನ್ನಿ ಈಗ ಆ ಕ್ರೀಮನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಒಂದು ಚಿಕ್ಕ ಬೌಲ್ಗೆ 3 ಟೀಸ್ಪೂನ್ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದು ಬೇಕಿದ್ದರೂ ತಗೊಳ್ಬೋದು, ಆದರೆ ಕುಚ್ಚಲಕ್ಕಿಯನ್ನು ಮಾತ್ರ ತಗೊಳ್ಳಿಕ್ಕೆ ಹೋಗಬೇಡಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನೀಗ ಇದನ್ನು ಒಂದು 2 ಸಾರಿ ವಾಶ್ ಮಾಡ್ತಾ ಇದ್ದೀನಿ. ಅಕ್ಕಿಯನ್ನು ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಅಂದರೆ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು 24 ಗಂಟೆ ಅಂದರೆ 1 ದಿನ ಹಾಗೆ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಇದನ್ನು 1 ದಿನ ಹಾಗೆ ನೆನೆಯೋದಕ್ಕೆ ಬಿಟ್ಟು ಮಾರನೇ ದಿನ ಇದರಿಂದ ಕ್ರೀಮನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಾನೀಗ ಒಂದು ಪ್ಲೇಟನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಈಗ 1 ದಿನ ಆಗಿದೆ. 1 ದಿನ ಬಿಟ್ಟು ನಾನು ಈ ಅಕ್ಕಿಯನ್ನು ತೆಗಿತಾ ಇದ್ದೀನಿ. ಈಗ ಅಕ್ಕಿ ನೆನೆದು ತುಂಬ ಸ್ಮೂತ್ ಆಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿಯನ್ನು ಮಾತ್ರ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಈ ನೀರನ್ನು ಎಸೆಯೋದಕ್ಕೆ ಹೋಗಬೇಡಿ. ಈ ನೀರು ಸ್ವಲ್ಪ ಸ್ವಲ್ಪವೇ ಹಾಕಿ ರುಬ್ಬೋದಕ್ಕೆ ಬೇಕಾಗುತ್ತೆ. ಅಕ್ಕಿಯನ್ನು ರುಬ್ಬೋದಕ್ಕೆ ಈಗ ಈ ನೀರನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಈ ಉಳಿದ ನೀರನ್ನು ಹಾಗೆ ಇಡ್ತಾ ಇದ್ದೀನಿ. ಇದನ್ನು ಈಗ ನೈಸಾಗಿ ಗ್ರೈಂಡ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ಈಗ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಈ ಅಕ್ಕಿ ನೆನೆಸಿದ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಂತರ ನಾನಿಲ್ಲಿ ಇನ್ನೊಂದು ಬೇರೆ ಬೌಲ್ಗೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕಾಟನ್ ಕ್ಲಾತ್ ಇದ್ದರೆ ಅದರಲ್ಲೂ ಕೂಡ ಈ ರೀತಿ ಶೋಧಿಸ್ಕೊಳ್ಬೋದು. ಇದನ್ನು ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಶೋಧಿಸ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಇದು ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಇದನ್ನು ಶೋಧಿಸಿ ಆಗಿದೆ. ಇದನ್ನು ನಾನೀಗ ಗ್ಯಾಸ್ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಸ್ಪೂನ್ನ ಸಹಾಯದಿಂದ ಕೈಯಾಡಿಸ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಬೇಗ ಅಂಟಂಟಾಗಿ ಬಿಡುತ್ತೆ, ಹಾಗಂತ ಇದನ್ನು ಕೂಡಲೇ ಕೆಳಗಿಳಿಸೋಕೆ ಹೋಗಬೇಡಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ. ಈ ಅಕ್ಕಿ ಹಿಟ್ಟು ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಯನ್ನು ರಿಮೂವ್ ಮಾಡುತ್ತೆ, ಹಾಗೆ ಸಂಟನನ್ನು ಕೂಡ ತೆಗೆದುಹಾಕುತ್ತೆ. ಅಷ್ಟೇ ಅಲ್ಲ, ಇದು ಒಂದು ಸನ್ಸ್ಕ್ರೀನ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ಈ ಅಕ್ಕಿ ಹಿಟ್ಟು ನಮ್ಮ ಚರ್ಮವನ್ನು ಕಾಂತಿಯುತವಾಗಿ ಮಾಡುತ್ತೆ. ಈ ಅಕ್ಕಿ ಹಿಟ್ಟಿನಿಂದ ನಾವು ಗ್ಲೋಯಿಂಗ್ ಸ್ಕಿನ್ನನ್ನು ಪಡೆದುಕೊಳ್ಬೋದು. ಈಗ ಇದು ಸ್ವಲ್ಪ ಗಟ್ಟಿಯಾಗ್ತಾ ಇದೆ. ಇದನ್ನು ಈಗ ನಾನು ತೆಗಿತಾ ಇದ್ದೀನಿ. ಇದನ್ನು ಈಗ ಒಂದು ಚಿಕ್ಕ ಬೌಲ್ಗೆ ಹಾಕ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಅಲವೇರಾ ಜೆಲ್ಲನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ವಾವ್ ಅಲವೇರಾ ಜೆಲ್ಲನ್ನು ಹಾಕ್ತಾ ಇದ್ದೀನಿ. 7 ರಿಂದ 8 ಸ್ಪೂನ್ ಅಲವೇರಾ ಜೆಲ್ಲನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1/2 ಟೀಸ್ಪೂನ್ ಹಳದಿ ಪೌಡರನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ನಾನು ಇದಕ್ಕೆ ರಾ ಮಿಲ್ಕನ್ನು ಹಾಕ್ತಾ ಇದ್ದೀನಿ, ಅಂದರೆ ಹಸಿ ಹಾಲನ್ನು ಹಾಕ್ತಾ ಇದ್ದೀನಿ. ಹಾಲನ್ನು ನಾನಿಲ್ಲಿ ಒಂದು 5 ರಿಂದ 6 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಲನ್ನು ಹಾಕಿ. ಹಾಲನ್ನು ಹಾಕಿದ ನಂತರ ನಾನಿಲ್ಲಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅಲವೇರಾವನ್ನು ಯೂಸ್ ಮಾಡಿದ್ದೀನಿ. ಈ ಅಲವೇರಾದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲೋಮೇಟರಿ ಪ್ರಾಪರ್ಟೀಸ್ ಇರುತ್ತೆ. ಇದು ನಮ್ಮ ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡುತ್ತೆ, ಹಾಗೆ ಸ್ಕಿನ್ನನ್ನು ಮಾಯಿಶ್ಚರೈಸರ್ ಆಗಿಡುತ್ತೆ. ಇದು ಮುಖದಲ್ಲಿರುವ ಪಿಂಪಲ್ಸನ್ನು ಕಡಿಮೆ ಮಾಡುತ್ತೆ, ಹಾಗೆ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಈ ಅಲವೇರಾ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ. ಈ ಅಲವೇರಾವನ್ನು ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಅರಶಿನ ಪುಡಿಯನ್ನು ಯೂಸ್ ಮಾಡಿದ್ದೀನಿ. ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಇದು ಮುಖದಲ್ಲಿ ಪಿಂಪಲ್ಸ್ ಬರದಂತೆ ತಡೆಗಟ್ಟುತ್ತೆ, ಹಾಗೆ ಇದು ನಮ್ಮ ಮುಖವನ್ನು ಗ್ಲೋಯಿಂಗ್ ಮಾಡುತ್ತೆ.
ನೆಕ್ಸ್ಟ್ ನಾನಿಲ್ಲಿ ಹಾಲನ್ನು ಹಾಕಿದ್ದೀನಿ. ಹಾಲಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ, ಇದು ನಮ್ಮ ಸ್ಕಿನ್ನನ್ನು ಮಾಯಶ್ಚರೈಸರ್ ಆಗಿಡುತ್ತೆ, ಹಾಗೆ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಈಗ ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್, ಈಗ ಈ ಕ್ರೀಮ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಫ್ರೆಂಡ್ಸ್. ಈಗ ಈ ಕ್ರೀಮ್ ರೆಡಿಯಾಗಿದೆ. ಈ ಕ್ರೀಮನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಈ ಕ್ರೀಮನ್ನು ಹೊರಗಡೆ ಅಂದರೆ ರೂಮ್ ಟೆಂಪ್ರೇಚರ್ನಲ್ಲಿ ಒಂದು 4-5 ದಿನ ಇಡಬಹುದು. ಫ್ರಿಜ್ನಲ್ಲಿ ಇಡೋದಾದರೆ ಇದನ್ನು ಒಂದು 15 ದಿನದವರೆಗೂ ಸ್ಟೋರ್ ಮಾಡಿ ಇಡಬಹುದು. ಈ ಕ್ರೀಮನ್ನು ಡೇ ಕೂಡ ಯೂಸ್ ಮಾಡ್ಬೋದು, ಒಂದು 2-3 ಸಾರಿ ಕೂಡ ಮುಖಕ್ಕೆ ಅಪ್ಲೈ ಮಾಡ್ಬೋದು, ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಡೇ ಈ ಕ್ರೀಮನ್ನು ಅಪ್ಲೈ ಮಾಡೋಕ್ಕೆ ಆಗಿಲ್ಲ ಅಂದರೆ ಪ್ರತಿದಿನ ರಾತ್ರಿ ಇದನ್ನು ಮಲಗೋ ಮುಂಚೆ ಮುಖಕ್ಕೆ ಅಪ್ಲೈ ಮಾಡಿ ಮಲಗೋದು ಒಳ್ಳೆಯದು. ಇದನ್ನು ಈಗ ನಾನು ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ಮುಖವನ್ನು ಫೇಸ್ ವಾಶಿಂದ ವಾಶ್ ಮಾಡಿಕೊಳ್ಳಿ, ನಂತರ ಈ ಕ್ರೀಮನ್ನು ಈ ರೀತಿಯಲ್ಲಿ ಮುಖಕ್ಕೆ ಅಪ್ಲೈ ಮಾಡಿ. ಕ್ರೀಮನ್ನು ಅಪ್ಲೈ ಮಾಡಿದ ನಂತರ 2-3 ನಿಮಿಷ ನಿಧಾನವಾಗಿ ಮಸಾಜ್ ಮಾಡಿ, ಹಾಗೆ ಓವರ್ ನೈಟ್ ಬಿಡಿ. ಮಾರ್ನಿಂಗ್ ಎದ್ದ ತಕ್ಷಣ ಫೇಸ್ ವಾಶಿಂದ ವಾಶ್ ಮಾಡಿಕೊಳ್ಳಿ. ಇದೇ ರೀತಿ ರೆಗ್ಯುಲರ್ ಆಗಿ ಮಾಡುತ್ತಾ ಬಂದರೆ ರಿಸಲ್ಟ್ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಾನಿಲ್ಲಿ ಹಾಕಿರುವಂಥ ಎಲ್ಲ ಇನ್ಗ್ರೀಡಿಯೆಂಟ್ಸ್ಗಳು ನ್ಯಾಚುರಲ್ ಆಗಿರೋದ್ರಿಂದ ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಇದನ್ನು ಆರಾಮವಾಗಿ ಯಾವುದೇ ಭಯವಿಲ್ಲದೆ ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು, ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.